ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನಮ್ಮ ರೆಸಿಪೀಸ್ನಲ್ಲಿ ಇಂಡಿಯನ್ ಸ್ಟೈಲ್ ಪಾಸ್ತಾ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು: ಒಂದು ಮೀಡಿಯಂ ಸೈಜ್ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ. 4 ಕಪ್ನಷ್ಟು ಬಟಾಣಿನ ಓವರ್ ನೈಟ್ ನೆನೆಸಿಟ್ಕೊಳ್ಳಿ. 2 ಟೇಬಲ್ಸ್ಪೂನ್ನಷ್ಟು ಎಣ್ಣೆ. 2 ಮೀಡಿಯಂ ಸೈಜ್ ಟೊಮೊಟೊನ ಕಟ್ ಮಾಡಿಟ್ಕೋಬೇಕು. 1 ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊಳ್ಳಿ. 1 ಮೀಡಿಯಂ ಸೈಜ್ ಕ್ಯಾರೆಟ್ನ ಕಟ್ ಮಾಡಿಟ್ಕೋಬೇಕು. 1 ಕಪ್ನಷ್ಟು ಪಾಸ್ತಾ, ನೀವು ಯಾವ ಶೇಪ್ ಆದರೂ ತಗೋಬೋದು. 1 ಟೀಸ್ಪೂನ್ ಗರಂ ಮಸಾಲ ಮತ್ತು 1 ಟೀಸ್ಪೂನ್ನಷ್ಟು ಜೀರಿಗೆ. 1 ಟೇಬಲ್ಸ್ಪೂನ್ನಷ್ಟು ಬೆಳ್ಳುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. 2 ಟೀಸ್ಪೂನ್ನಷ್ಟು ಅಚ್ಕಾರದ ಪುಡಿ. 1 ಟೇಬಲ್ಸ್ಪೂನ್ ಟೊಮೆಟೊ ಸಾಸ್. ಮೊದಲಿಗೆ ಒಂದು ಪ್ಯಾನ್ನಲ್ಲಿ 4-5 ಕಪ್ನಷ್ಟು ನೀರನ್ನು ಹಾಕ್ಕೊಳ್ಳಿ. ಈ ನೀರನ್ನು 1-3 ನಿಮಿಷ ಚೆನ್ನಾಗಿ ಕುದಿಸಿ, ಈ ರೀತಿ ಕುದಿಯುವಾಗ ಪಾಸ್ತಾನ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು, 1 ಟೀಸ್ಪೂನ್ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 15 ನಿಮಿಷ ಕುದಿಸ್ಬೇಕು. ನೋಡಿ, ಮಧ್ಯ ಮಧ್ಯ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಿ. ಇವಾಗ ಆಗಿದೆ ಇದು ನೋಡಿ. ಇಷ್ಟು ಬೆಂದಿದ್ದರೆ ಸಾಕು, ತುಂಬ ಮೆತ್ತಗಾಗಬಾರ್ದು. ಇವಾಗ ಈ ಪಾಸ್ತಾದಲ್ಲಿರುವಂಥ ನೀರನ್ನೆಲ್ಲ ನೀಟಾಗಿ ಸೋಸ್ಕೋಬೇಕು. ಈ ರೀತಿ ನೀರೆಲ್ಲ ತೆಗೆದುಬಿಟ್ಟು ಸೈಡ್ಗೆ ಇಟ್ಕೊಳ್ಳಿ. ಇವಾಗ ಒಂದು ಪ್ಯಾನ್ನ ಹೀಟ್ ಮಾಡಿ ಅದಕ್ಕೆ ಎಣ್ಣೆನ ಹಾಕಿ, ಎಣ್ಣೆ ಕಾದ ನಂತರ ಜೀರಿಗೆ ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಇದಾದ ನಂತರ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕಿ, ಇದು ಕೂಡ ಅಷ್ಟೇ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಾದ ನಂತರ ಬಟಾಣಿನ ಹಾಕಿ, ಕ್ಯಾರೆಟ್, ಕ್ಯಾಪ್ಸಿಕಮ್ ಮತ್ತು ಟೊಮೆಟೊನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ 1/4 ಕಪ್ನಷ್ಟು ನೀರನ್ನು ಹಾಕಿಬಿಟ್ಟು 5 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಮುಚ್ಚುಳನ ಮುಚ್ಚಿಟ್ಟು ಕುದಿಸ್ಬೇಕು. ನೋಡಿ, 5 ನಿಮಿಷ ಆದಮೇಲೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ತರಕಾರಿ ಎಲ್ಲ ನೀಟಾಗಿ ಬೆಂದಿರಬೇಕು. ಇವಾಗ ಕುದಿಸಿಟ್ಕೊಂಡಿರುವಂಥ ಪಾಸ್ತಾನ ಹಾಕಿ, ಅಚ್ಕಾರದ ಪುಡಿ, ಗರಂ ಮಸಾಲ ಪುಡಿ, ಟೊಮೆಟೊ ಸಾಸ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಮುಚ್ಚುಳ ಮುಚ್ಚಿಡಿ. 2 ನಿಮಿಷ ಆದಮೇಲೆ ಸ್ಟೌವ್ನ ಆಫ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಪಾಸ್ತಾನ ಬಿಸಿ ಬಿಸಿಯಾಗೇ ಸರ್ವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವಿನ್ನೂ ತರಕಾರಿ ಜಾಸ್ತಿ ಬೇಕಾದರೂ ಕೂಡ ಹಾಕೋಬಹುದು. ನೋಡಿದ್ರಲ್ಲ ಇಂಡಿಯನ್ ಸ್ಟೈಲ್ ಪಾಸ್ತಾ ಯಾವ ರೀತಿ ಮಾಡೋದು ಅಂತ. ನಮ್ಮ ರೆಸಿಪೀಸ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನನ್ನು ಒತ್ತಿರಿ.